ಎಲ್ಲವೂ ಸರ್ವ ಸ್ವಲ್ಪ ತಕ್ಕೊಂಡ್ರೆ ಯಾರು ಎಲ್ಲಿ ತಿರುಗುತ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಬರ್ತೀರಾ? ನೀವು ಬರುವಾಗ ಭೋಜನದ ವ್ಯವಸ್ಥೆ ಆಯ್ತಾ? ಸ್ವಲ್ಪ ಸಿಕ್ಕಿತ? ನಮ್ಮದು ಅಪೇಕ್ಷೆಯನ್ನು ಅಲ್ಲ, ಈ ತಕ್ಕೊಳ್ಳುವವ ಇನ್ನು ತಕ್ಕೊಳ್ಳದ ಹಾಗೆ ಇದ್ರೆ ಮತ್ತಷ್ಟು ಶೋಭೆ ಅಂತ ನಮ್ಮ ನಿರೀಕ್ಷೆ. ಭೂಪತಿಗಳೇ, ಈ ಪ್ರಪಂಚದಲ್ಲಿ ಕೆಲವರು ಬುದ್ಧಿವಂತರು, ಇನ್ನು ಕೆಲವರು ಅತಿ ಬುದ್ಧಿವಂತರು. ನನಗೆ ಅನ್ವೇಷಣ ಇದೆ. ಈಗ ಏನು, ನಾವು ನಿಮ್ಮ ಬುದ್ಧಿವಂತನಿರಬಹುದು ಅಂತ ತಿಳಿದಿದ್ದೆ. ಮತ್ತೆ ಈಗ ಗೊತ್ತಾಯ್ತು ನೀನೊಬ್ಬ ಅತಿ ಬುದ್ಧಿವಂತ. ಹೌದೇ? ಹೌದಪ್ಪ. ಕೆಲವರ ಮುಂದೆ ಅತಿ ಬುದ್ಧಿವಂತಿಕೆ ಇಲ್ಲದೆ ಇದ್ರೆ ಬದುಕುವುದೇ ಕಷ್ಟ ಭೂಪತಿಗಳೇ. ಹಾಗಂತ ಅತಿಯಾದರೆ ಅಮೃತವೂ ವಿಷ. ಕೆಲವರಿಗೆ ಅದೇ ಉಣ್ಣುವಾಗ್ತದೆ ಎಂದು ಪ್ರಜ್ಞೆಯೂ ಬೇಕು. ನಾವು ವಿಷ ಕುಡಿದೇ ಮೇಲೆ ಬಂದವರಲ್ವೇ? ಗೊತ್ತು ನಮಗೆ, ನಿನ್ನ ಚರಿತ್ರೆ ಎಲ್ಲವನ್ನು ನಾವು ತಿಳಿದೆವು. ಹಾಗಂತ ಈ ದಿವಸ ವಿಪರ್ಯಾಸ ನಾವು ನಿಂತಿದ್ರೆ ಅದು ನಿಜ. ಅದರಲ್ಲಿಯೂ ಮಾತುಕತೆಗೆ ತೊಡಗಿಕೊಂಡದ್ದು ಸತ್ಯ. ರಕ್ಷಿತರು ಹೋರಾಟ ಮಾಡುವುದು, ಅವರವರಲ್ಲಿ ಮುದರಿಸಿಕೊಳ್ಳುವುದು, ಅವರವರಲ್ಲಿ ಮಾತುಕತೆಯಾಗುವುದು, ಇದು ರಣಾಂಗಣದಲ್ಲಿ ಸ್ವಾಭಾವಿಕವಾದ ಕ್ರಿಯೆ. ನಿಜ. ಆದ್ರೆ ಇವತ್ತಿನ ವಿಶೇಷ ಆಕರ್ಷಣೆ ಸಾರಥಿಗಳ ಭಯವು ಮಾತಿನಿಂತದ್ದು. ನಿಜ ಅಲ್ವಾ? ಬಹುಶಃ ಕುರುಕ್ಷೇತ್ರ ರಣಧಾರಿಣಿಯಲ್ಲಿ ಈ ಒಂದು ನನ್ನ ಯುದ್ಧದ ಸಾರಥ್ಯವನ್ನು ಯಾರೆಲ್ಲ ವಹಿಸಿಕೊಂಡಿದ್ರು? ಸಾರಥಿಗಳ ಸಂಭಾಷಣೆ ಬಂದದ್ದು ಇಲ್ಲ. ಇಲ್ಲ, ಹಾಗಾದ್ರೆ ಈ ಒಂದು ಯಾಕೆ ಬಂತು? ಬಂತು ನಮಗೆ ಗೊತ್ತಾಗಿ. ಬಂದವ ಕೃಷ್ಣ, ನಿನಗೆ ಎಲ್ಲಿಯಾದರೂ ಸ್ವಲ್ಪವಾದ ಪ್ರಶಾಂತವಾದಂತಹ ಸರೋವರದಲ್ಲಿ ಒಂದು ಸಣ್ಣ ಕಲ್ಲು ಬೀಸಾಡಿ ಒಂದು ಸಣ್ಣ ತರಂಗ ಏಳಿಸಿದೆ ಇದೆ, ನಿಮಗೆ ತಿಳಿದ ಜೀರ್ಣವೇ ಆಗುವುದಿಲ್ಲ. ಹಾಗಾಗಿ ಅಂದ್ರೆ ಒಂದೊಟ್ಟು ಕುಪ್ಪತಿಗಳೇ, ಏನು ಈ ಸಮುದ್ರದಲ್ಲಿ ತೆರೆ ಬಂದಾಗ ಏನಾಗುತ್ತದೆ ಬಂದಿಲ್ಲ, ಅಥವಾ ಗರ್ಭದಲ್ಲಿ ಸೇರಿಕೊಂಡ ಕೊಳೆಯೆಲ್ಲ ದಡ ಸೇರುತ್ತದೆ. ಹಾಗೆ ನಾವು ಲೋಕದ ಭವರೋಗ ವೈದ್ಯರು ಅಂತ ಹೆಸರು ಪಡೆದವರು. ಒಳ್ಳೆ ಬರಬೇಕು, ಕಲ್ಲು ಬಿಸಾಡಬೇಕು, ಆದ್ರೆ ಬಿಸಾಡುವಾಗ ನೋಟ ಇಟ್ಟು ಬಿಸಾಡಬೇಕು. ನೀನು ಕೊಳೆ ಬರುವಲ್ಲೇ ಕಲ್ಲು ಬಿಸಾಡಿ ತರಂಗ ಎತ್ತಿಸಿದ್ರೆ ತೆರೆ ಬಂದ ಬಿದ್ರೆ ವಿಶೇಷ ಅಲ್ಲ. ಜಲದಲ್ಲಿರಬಹುದಾದಂತಹ ಯಾವ ಬಳ್ಳಿ ಉಂಟು ಅದನ್ನೇ ಸ್ವಲ್ಪ ಸೆಳೆಯುವ ಅಂತ ನೋಡಿದ್ದು. ಅದು ಬಹಳಷ್ಟು ಜನ ನೋಡಿ ಹೋಗಿದ್ದಾರೆ. ನಮ್ಮ ಪರಂಪರೆಯಲ್ಲಿಯೇ ಮತ್ತೊಬ್ಬರು ಸೆಳೆದಂತಿಲ್ಲ. ನಾವೇನಾದ್ರೂ ಎದುರುಗಡೆಯಿಂದವರನ್ನ ಆಕರ್ಷಿಸಿ ವಿಜೃಂಭಿಸಿದ್ದೇವೆ ಬಿಟ್ಟು ನಾವೇ ಆಗಲು ವಶಾಗುತ್ತೇವೆ. ಮಾತ್ರಾಧಿಪತಿಗಳ ಚರಿತ್ರೆಯನ್ನು ಎಲ್ಲ ಬಲ್ಲವನೇ ನಾನು. ಪ್ರಪಂಚಕ್ಕೆ ಅಲ್ಲವೇ ನಾವು? ನೀವು ಇನ್ನೊಬ್ಬರಿಗೆ ಸಿಗದೇ ಇದ್ರೂ ನಿಮ್ಮೊಳಗೆ ಸಿಕ್ಕಿದ್ದನ್ನು ಎಷ್ಟು ವಶವಾಗಿಸಿದ್ದೀರಿ ಅಂತ. ನೀವು ಆಡಬಹುದು, ನಾವು ಸಿಗಲಿಲ್ಲ ಅಂತ. ನೀವು ಸಿಕ್ಕಿದ್ದೀರಿ ಎನ್ನುವುದಕ್ಕೆ ಸಾಕ್ಷಿ ಈಗ ತಾನೇ ನಡೆದ ವರ್ತಮಾನ. ನೀವು ಬರುವಾಗ ಬಂದದ್ದು ಎಲ್ಲಿಗೆ? ಪಾಂಡವರ ಬಳಿಗೆ. ಸಹಾಯ ಮಾಡಬೇಕು ಅಂತ ಎಲ್ಲವೂ ಸಲ ಸ್ವಲ್ಪ ತಕ್ಕೊಂಡ್ರೆ ಯಾರು ಎಲ್ಲಿ ತಿರುಗುತ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಬರ್ತೀರಾ? ನೀವು ಬರುವಾಗ ಭೋಜನದ ವ್ಯವಸ್ಥೆ ಆಯ್ತಾ? ಸ್ವಲ್ಪ ಸಿಕ್ಕಿತ? ನಮ್ಮದು ಅಪೇಕ್ಷೆಯನ್ನು ಕೊತ್ತ ಅಲ್ಲ, ಈ ತಕ್ಕೊಳ್ಳುವವ ಇನ್ನು ತಕ್ಕೊಳ್ಳದ ಹಾಗೆ ಇದ್ರೆ ಮತ್ತಷ್ಟು ಶೋಭೆ ಅಂತ ನಮ್ಮ ನಿರೀಕ್ಷೆ. ಈ ಪ್ರಪಂಚಕ್ಕೆ ಕೊಡುಗೆ ಅಂದುಕೊಳ್ಳುವುದು ಕೆಲವರಿಂದ ಮಾತ್ರ ಸಾಧ್ಯ. ನಿಜ, ನಾವು ಕೊಟ್ಟಿದ್ದೇವೆ. ಒಬ್ಬ ವ್ಯಕ್ತಿ ತೆಕ್ಕೊಂಡ್ರೆ ಏನಾಗಬಹುದು, ಎಷ್ಟು ಕೆಲವರಿಗೆ ಹೋಗಬಹುದು ಎಲ್ಲವನ್ನೂ ಪ್ರಪಂಚಕ್ಕೆ ಕೊಟ್ಟಿದ್ದೇವೆ. ಸಂಜೆ ಭೂಪತಿ
ನಿಮ್ಮ ಬಗ್ಗೆ ನನಗೆ ಅಪಾರ ಗೌರವ ಇದೆ. ದೊಡ್ಡ ಅಪಾಯ ಯಾಕೆ ಬಂದಿಲ್ಲ? ಇನ್ನೇನಾದ್ರು ಸಿಟ್ಟು ಮಾಡ್ತಾ ಇದ್ರೆ ಬರಬೇಡಿ. ಏನೂ ಸಿಟ್ಟು ಬರುವುದಿಲ್ಲ, ಯಾಕೆ ಗೊತ್ತಾ? ನಿಮ್ಮ ಗುಟ್ಟನ್ನು ನಾ ಬಲ್ಲವ, ತಕ್ಕೊಳ್ಳುವುದು ನೀವೇನು, ನಮ್ಮ ಅಣ್ಣ ತಕ್ಕೊಳ್ಳುವುದಿಲ್ಲ. ಮಾಡುವುದಿಲ್ಲ, ಯಾಕೆಂದ್ರೆ ನೀವು ಬರುವಾಗ ಇನ್ನೊಬ್ಬರಿಂದ ಸೆಳೆಯಲ್ಪಡುವುದಿಲ್ಲ ಎನ್ನುವ ಮಕ್ಕಳು ನೀವು ಪ್ರೀತಿಯಿಂದ ಹಿಂದೆ ತಕ್ಕೊಳ್ಬೇಕು. ಕೌರವನಿಂದಲೇ ಸೆಳೆಯಲ್ಪಟ್ಟವರು ಆಗಿದ್ರೆ ಗೊತ್ತಾಯ್ತು, ಅವರಿಗೆಲ್ಲ ನೀವು ಕೈಗೆ ಸಿಗುತ್ತೀರಿ ಅಂತ. ಅದು ಯಾವಾಗ? ಯಾವಾಗ ಮುಖ್ಯ ಅಲ್ವೇ? ತನಗೆ ಮಕ್ಕಳಿಲ್ಲದೆ ಇದ್ದ ಸಂದರ್ಭದಲ್ಲಿ ರಾಜ್ಯದ ಶಿಲ್ಪವನ್ನು ಹೊಂದಿದಂತಹ ಸತ್ತಾಗ ಮುಂದೇನು ಗತಿ ಅಂತ ಕೇಳುವ ಕಾಲದಲ್ಲಿ ಕಣ್ಣೀರು ಕರೆಯುತ್ತ ಇದ್ದಳಂತೆ. ಆ ಸಂದರ್ಭದಲ್ಲಿ ಆ ರಾಜ್ಯಋಷಿ ಆತ್ಮ ಸ್ವರೂಪವೇ ಹೋಗಿ ಮೂರು ದಿವಸ ನೀನು ಹೆಣದ ಜೊತೆಯಲ್ಲಿ ಪ್ರಾರ್ಥನಾ ಬದ್ಧರಾಗುತ್ತ ಹೇಳಿದ ಕಾಲದಲ್ಲಿ ಅವನೇ ಅನುಗ್ರಹಿಸಿ ಎರಡು ಪರಂಪರೆ ಹುಟ್ಟಿತು, ಒಬ್ಬ ಶಾಲುವ ಎನ್ನೊಬ್ಬ ಮಾತ್ರ. ಆದ್ದರಿಂದ ರಾಜಋಷಿಯ ಪರಂಪರೆಯಿಂದ ಕೊಡಲ್ಪಟ್ಟ ದೇಣಿಗೆ ಕೆಲವರೇ ತನ್ನ ಹೆಣಕ್ಕೆ ಹುಟ್ಟಿದ ಪರಂಪರೆ ಅಂತ ಹೇಳುವವರು ಹೇಳಿ ಬಿಡು, ಆದ್ರೆ ನಾ ಹೇಳಲಾರೆ. ಅಂತಹ ಒಂದು ಪರಂಪರೆಯಿಂದ ಅನುಗುಣವಾಗಿ ನಡೆದು ಬಂದಿರುವಂತಹ ಈ ವ್ಯವಸ್ಥೆ, ಅಂತಹ ಒಬ್ಬ ಭೂಪತಿ ಈ ಲೋಕವನ್ನು ಕಳೆಯುವುದಕ್ಕೆ ಈಗ ನೀವು ಆ ಲೋಕವನ್ನು ಎತ್ತಿ ಕಾಣಿಸುವುದಕ್ಕೆ ಹೊರಟಿದ್ದೀರಲ್ಲ, ಒಬ್ಬ ಸೂತನ ಸಾರಸಿತ್ವವೇ ನಿಮಗೆ. ಇದು ಹೇಗೆ ನೀತಿ ಅಂತ ನಾನು ಧರ್ಮದ ಸಾರಥ್ಯವನ್ನು ವಹಿಸಿಕೊಂಡಿರುವುದು ಸರಿಯೋ ತಪ್ಪು ಅಥವಾ ನಮ್ಮ ಯೋಗ್ಯತೆಗೆ ನಮ್ಮ ಅಂತಸ್ತಿಗೆ ಇದು ಸರಿಯಾದ ವ್ಯವಹಾರ ಎನ್ನುವುದಕ್ಕಿಂತ ಇದನ್ನು ಗುರುತಿಸಿ ಆಕ್ಷೇಪಿಸುತ್ತಾ ಇರುವವರು ಯಾರು? ಜನ ಕೃಷ್ಣ. ಹಾಗಾಗಿ ಹೇಳಿದ್ದ ಒಬ್ಬ ಸ್ಥಾನವನು ಅಥವಾ ಈ ವಿಷಯಕ್ಕೆ ಸಂಬಂಧ ಪಡೆದವನು ದೋಷರಹಿತನಾದವನು ನಮ್ಮ ದೋಷವನ್ನು ಎತ್ತಿ ತೋರಿಸಿದಾಗ ನಾವು ಸ್ವಲ್ಪ ಜಾಗೃತರಾಗಬೇಕು. ಸರಿ, ಈಗ ನೀನು ಆಕ್ಷೇಪ ಮಾಡ್ತಾ ಇರುವುದು ನೀ ಎಷ್ಟು ಸರಿ ಇದೆ ಎನ್ನುವುದನ್ನು ನಾವು ಯೋಚನೆ ಮಾಡಬೇಕು. ಬೇಡುವ ನೀನು ಸರಿ ಇಲ್ಲ ಎಂದು ನಿನ್ನ ಗೊತ್ತಿದ್ದಾದ್ರೆ ಸರಿಯಾಗಿ ಎಷ್ಟು ವರ್ಷ ಆಗ್ತಿತ್ತು? ನಾನು ಈ ಲೋಕವನ್ನೇ ಸರಿ ಮಾಡಬೇಕು ಅಂತ ಬಂದವ. ನೀವು ನನ್ನನ್ನು ಸರಿ ಇಲ್ಲ ಅಂತ ಹೇಳುದು. ನಿಮ್ಮ ಪ್ರಪಂಚದಲ್ಲಿ ಕೆಲವರೆಲ್ಲ ನಿನ್ನಂತವ್ರು ಹಾಗೆ ಲೋಕವನ್ನೇ ಸರಿ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಲೋಕ ಸರಿ ಮಾಡುವುದಕ್ಕೆ ಹೊರಡುತ್ತಾರೆ. ಹಾಗಂತ ಕುಡಿದ ಪೂರ್ಣ ಹಾಳಾಗ್ತಾ ಇರ್ತದೆ. ಅಂದ್ರೆ ಲೋಕಕ್ಕೆ ಬೆಳಕನ್ನು ಕೊಡುವುದು ಹಾಗೆ ಕುಡಿದಲ್ಲಿ ಕಟ್ಟದೆ ನಿಜ ಹಿಡಿದಾದದ್ದು ಹಾಗೆ ಅಲ್ಲದೆ ಇದ್ರೆ ನೀನು ಮಾತಿಗೆ ಪ್ರಾರಂಭ ಮಾಡುವಾಗ ನಿನ್ನನ್ನು ನಾನು ಸರಿಯಾಗಿ ಗಮನಿಸ್ತಾ ಇದ್ದೇನೆ. ಏನ ಶಲ್ಯ ರೂಪ ನಿನ್ನ ಅಂಗ ಈ ದೇವರಿಯ ಮಗನ ರೂಪ ಏನು ನೀನು ಹೊಗಳಿದ ಕ್ಷಣ ಏರಿಕೊಳ್ಳುವಷ್ಟು ಉಪ್ಪುವಷ್ಟು ಹೆಟ್ಟ ಶಲ್ಯ ಅಂತ ಮಾಡಿದೀಯಾ? ಇದು ನಿನ್ನದು ನಿಜವಾದ ಪ್ರಾಮಾಣಿಕವಾದಂತಹ ಹೊಗಳಿಕೆ ಅಲ್ಲವೇ ಅಲ್ಲ. ಕೆಲವು ಬಾರಿ ಎದುರಿಗಿಂತ ಅವರನ್ನು ಹೊಗಳಿದ್ರೆ ಅಟ್ಟಕ್ಕೇರಿಸಿದ್ರೆ ಕೌರು ಕೈ ಕಾಲು ಬಿಟ್ಟರೆ ಕೌರು ತಮ್ಮನ್ನು ಮಾಡುತ್ತವೆ ಆಗ ಅವರ ಅಸ್ತಿತ್ವವನ್ನು ತಾವು ಬಳಸಿಕೊಳ್ಳುವುದಕ್ಕೆ ಸಾಧ್ಯ ಎನ್ನುವ ಜಾಣರಿಂದ ಗೊತ್ತಾಗದೆ ಇದ್ದದ್ದೇನಲ್ಲ. ಇಲ್ಲವೇ ಇಲ್ಲ. ಮತ್ತೇನು ನಮಗೆ ಬೇಸರ ಏನು ಗೊತ್ತಾ? ಏನು ಬ್ರಹ್ಮರಥದಲ್ಲಿ ಕೂರಿಸಬೇಕಾದ ಮೂರ್ತಿ ಕತ್ತೆಗಾಡಿನಲ್ಲಿ ಹೋಗುವಾಗ ನೋವಾಗುವುದು ನಮಗೆ. ಅದು ಕೇವಲ ನಿನ್ನ ಕಲ್ಪನೆ ಅಷ್ಟೇ. ಅಂದ್ರೆ ಮದನಿಗೆ ನೀನು ಅಪ್ಪ. ನಿಜ. ಈ ಪ್ರಪಂಚದಲ್ಲಿ ಸೌಂದರ್ಯಕ್ಕೆ ಪುರುಷ ವರ್ಗದಲ್ಲಿ ಗುರುತಿಸುತ್ತಿದ್ರೆ ಮನು ಮತ್ತ ಮದನ ನನ್ನ. ಸರಿ, ಹಾಗಾದ್ರೆ ಈ ವಯಸ್ಸಿನಲ್ಲಿರುವಂತಹ ನನ್ನ ನಿನ್ನ ಮಗನಿಗೆ ಹೋಗಿಸಿ ಮಗನ ರೂಪ ಎಂಬುದಾಗಿ ನೀನು ವಿಡಂಬನೆ ಮಾಡ್ತೀಯ ಅಂತಾದ್ರೆ ಇದರಲ್ಲಿಯೇ ನಿನ್ನ ಪ್ರಯುಕ್ತಿಯ ಮಾತೇನು ಎಂದು ನನಗೆ ಅರ್ಥ ಆಗುವುದಿಲ್ಲ. ನಿಮ್ಮ ಒಳ್ಳೆಯದಕ್ಕೆ ಹೇಳಿದ್ದು ನಾನು ಅವ ಅಗತ್ಯ ಇಲ್ಲ. ಆಮೇಲೆ ಮುಂದುವರೆದು ಕರುಣದ ಬಂಡಿಯನ್ನು ಹೊಡೆಯುತ್ತಾ ಇರುವ
ಹೋಗುತ್ತೆ. ಈಗ ನಮ್ಮ ಅವಗುಣಗಳನ್ನ, ನಮ್ಮ ದೋಷಗಳನ್ನ, ನಮ್ಮ ಸ್ಥಾನ ಭದ್ರತೆಯನ್ನ ಶೋಧನೆ ಮಾಡುತ್ತಾ ಇರುವ ನೀನ್ ಮಾಡ್ತಾ ಇರುವುದೇನು? ಅರ್ಜುನನ ರಥದ ಸಾರಥಿಯಾಗಿದ್ದಿ. ಸೂತ ಅಲ್ಲ, ಸೂತನೇ ಇರುವುದು ಹಾಗಂತ ಕರ್ಣನು ಸೂತ ಹೌದಾದರು. ಈಗ ಅಂಗರಾಜ್ಯದ ದೊರೆ ಹೌದಲ್ಲ, ಅಂಗರಾಜ್ಯದ ದೊರೆ ಪಟ್ಟದಲ್ಲಿ ಎಷ್ಟು ಸಮಯ ಇದ್ದ ಅಂತ ಗೊತ್ತಿಲ್ಲ, ಅದು ಮುಖ್ಯ. ಈಗ ವರ್ತಮಾನ ಕಾಲದಲ್ಲಿ ನಾವೆಲ್ಲ ನಾಳೆ ಉದ್ಯೋಗ ಕೇಳ್ಕೊಂಡು ಬಂದದ್ದು ಅಲ್ಲ, ಇವತ್ತಿದ್ದಾಗ ಇವಾಗ ಕೇಳ್ಕೊಂಡು ಬಂದದ್ದು. ನಮ್ಗೆ ಇವತ್ತಿದ್ದು ನಮ್ ಕೆಲಸ ಬುದ್ಧಿ ಬಂದವರೆಗೆ ನಮ್ಮ ಜಾಗದಲ್ಲಿ ಇದ್ರೆ ಸಾಕು. ಹಾಗಾಗಿ ನಾವೀಗ ಸಾರಥಿಯಾಗಿರುವುದಿದ್ರು ಅವರನ್ನು ಅಂಗರಾಜ್ಯದ ಅಧಿಪತಿಯಿಂದ ಪ್ರಾಮಾಣಿಕವಾಗಿ ಒಪ್ಪಿದ್ದೀರಲ್ಲ ನೀವು, ಅಂಗರಾಜ್ಯದ ನಾವು ಒಪ್ಪುದೇನು? ನೀವೆಲ್ಲ ಒಪ್ಪಿದ್ದೀರ? ನಾವು ಒಪ್ಪಲಿಲ್ಲ. ನಾನು ಈಗ ಭೀಷ್ಮರು ಒಪ್ಪಲಿಲ್ಲ. ನಾನು ಒಪ್ಪದ ಹೇಗೆ ಗೊತ್ತ? ನಾನು ಒಪ್ಪಿದ್ದ ಹೇಗೆ ಗೊತ್ತ? ಇವತ್ತು ಎಲ್ಲರೂ ನಮ್ಮ ಅಂಗರಾಜ್ಯದ ಅಧಿಕಾರಿ ಅಂತ ಹೇಳ್ತಾರೆ. ಅವ ಕ್ಷತ್ರಿಯ, ಸಣ್ಣ ಕುಲದವ ದೊಡ್ಡ ಕುಲದವನ ಸೇವೆ